ಜಾತ್ಯತೀತ ಜನತಾ ದಳ ಪಕ್ಷದಿಂದ ಆರಂಭಿಸಿರುವ ಜನತಾ ಜಲಧಾರೆ ರಥಯಾತ್ರೆ ಸಿಂಧನೂರು ನಗರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ ನೇತೃತ್ವದಲ್ಲಿ ಮಂಗಳವಾರ ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಶಾಸಕ ವೆಂಕಟರಾವ್ ನಾಡಗೌಡರ ನಿವಾಸದ ಬಳಿ ಜನತಾ ಜಲಧಾರೆ ರಥಯಾತ್ರೆಗೆ ಶಾಸಕರು ಚಾಲನೆ ನೀಡಿದರು. ಅಲ್ಲಿಂದ ಹೊರಟ ರಥಯಾತ್ರೆಯು ಅಂಬೇಡ್ಕರ್ ವೃತ್ತ, ಹಿರೇಹಳ್ಳ ಸೇತುವೆ, ಕಿತ್ತೂರ ರಾಣಿ ಚೆನ್ನಮ್ಮ ವೃತ್ತ, ಹಳೆ ಬಜಾರ್ ರಸ್ತೆ, ಟಿಪ್ಪು ಸುಲ್ತಾನ್ ವೃತ್ತ, ಬಪ್ಪೂರು ರಸ್ತೆ, ಬಾಬು ಜಗಜೀವನರಾಮ್ ವೃತ್ತ, ಬಸವೇಶ್ವರ ವೃತ್ತ, ಗಾಂಧಿ ವೃತ್ತ, ಗಂಗಾವತಿ ರಸ್ತೆ, ಶ್ರೀಪುರಂ ಜಂಕ್ಷನ್ನಲ್ಲಿರುವ ಗಾಂಧಿ ವೃತ್ತದ ಮೂಲಕ ಬಳ್ಳಾರಿ ಜಿಲ್ಲೆಗೆ ರಥಯಾತ್ರೆ ಪಯಣಿಸಿತು. ನೀಡಿ ಮತ ನೀಡಿ ನಮ್ಮ ಪಂಚವರ್ಣ ಯೋಜನೆಗೆ ಬಲ ನೀಡಿ, ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ. ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ, ಕುಮಾರಣ್ಣರಾವ್ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ, ಆಧುನಿಕ ವಿದ್ಯೆಯು ಖಚಿತ. ಜನತಾ ಜಲಧಾರೆ ಕಾರ್ಯಕ್ರಮದ ಈ ರಥಯಾತ್ರೆ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಪೂರ್ಣಗೊಂಡು ಬಳ್ಳಾರಿಗೆ ಪ್ರವೇಶವಾಗ್ತಾ ಇರುವ ಈ ಸಂದರ್ಭದಲ್ಲಿ ಸಿಂಧನೂರು ನಗರ ಮತ್ತು ಆ ಭಾಗದ ತಿರುಗುಪ್ಪವರೆಗೆ ಹೋಗುವ ಭಾಗದ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಈ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಬೃಹತ್ ಸಮಾವೇಶವನ್ನು ಇವತ್ತು ಮಾಡಿ ಸಾವಿರಾರು ಯುವಕರು, ಪಕ್ಷದ ಅಭಿಮಾನಿ ಕಾರ್ಯಕರ್ತರು ಸೈಕಲ್ ಮತ್ತು ರ್ಯಾಲಿಗಳ ಮೂಲಕ ಈ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದರ ಉದ್ದೇಶ ಹನಿ ನೀರು ವ್ಯರ್ಥವಾಗದೆ ರೈತನ ಹೊಲಕ್ಕೆ ತಲುಪಿಸಬೇಕು ಅನ್ನುವ ಸಂಕಲ್ಪ. 6 ವರ್ಷಗಳಿಂದ ನೆನೆಗೆಟ್ಟಿರುವ ಎಲ್ಲ ನೀರಾವರಿ ಯೋಜನೆಗಳನ್ನು 23ರ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಕೊಟ್ಟರೆ ಸುಮಾರು ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಲಿಕ್ಕೆ 5 ಲಕ್ಷ ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು, ಈ 5 ಲಕ್ಷ ಕೋಟಿ ಹಣವನ್ನು 5 ವರ್ಷದಲ್ಲಿ ನೀರಾವರಿಗೆ ನೀಡುವ ಮೂಲಕ ನೆನೆಗುದಿಗೆ ಬಿದ್ದಿರುವ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಮಾಡಿ ರೈತನ ಹೊಲಕ್ಕೆ ನೀರು ಹರಿಸಿ ಅವನ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಸಂಕಲ್ಪವನ್ನು ನಾವು ಅಂತ ಮಾಡಿ ರಾಜ್ಯದ 180 ಕ್ಷೇತ್ರಗಳಲ್ಲಿ 15 ಮೂಲ ನದಿಗಳಿಂದ ನೀರನ್ನು ಸಂಗ್ರಹಿಸಿದ ವಾಹನಗಳು ಬೆಂಗಳೂರು ತಲುಪಿದ ಮೇಲೆ ಒಂದು ಬೃಹತ್ ಸಮಾವೇಶ ಮಾಡಿ 15 ಮೂಲ ನದಿಗಳಿಂದ ಸಂಗ್ರಹಿಸಿದ ಜಲವನ್ನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಸಂಗ್ರಹಿಸಿ ಪೂಜೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ಎಲ್ಲ ರಾಜ್ಯದ ಜನತೆಯ ಮುಂದೆ ಈ ಕಾರ್ಯಕ್ರಮವನ್ನು ನಾವು ಇಡ್ತಾ ಇದ್ದೇವೆ, ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ನಾವು ಏನು ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಅನ್ನೋದಕ್ಕೆ ಜೆಡಿಎಸ್ ಪಕ್ಷ ರಾಜ್ಯಾದ್ಯಂತ ಆರಂಭಿಸಿರುವ ಜನತಾ ಜಲಧಾರೆ ರಥಯಾತ್ರೆಯು ಚುನಾವಣೆ ಗಿಮಿಕ್ ಅಲ್ಲ.
ಜನರ ಆಶೀರ್ವಾದ ಪಡೆಯಲು ಆರಂಭಿಸಲಾಗಿದೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಸಿಂಧನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜನತಾ ಜಲಧಾರೆ ರಥಯಾತ್ರೆಯ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು. ಹನಿ ನೀರು ವ್ಯರ್ಥವಾಗಬಾರದು, ರೈತರ ಜಮೀನುಗಳಿಗೆ ಸಮರ್ಪಕ ನೀರು ಒದಗಿಸಬೇಕು ಎಂದು ಸಂಕಲ್ಪದೊಂದಿಗೆ ಈ ರಥಯಾತ್ರೆಯನ್ನು ದೇವೇಗೌಡ ಹಾಗೂ ಕುಮಾರಣ್ಣನವರ ನೇತೃತ್ವದಲ್ಲಿ ಸಂಚರಿಸಲಾಗುತ್ತಿದೆ. ರಾಜ್ಯದ 15 ಮೂಲ ನದಿಗಳಿಂದ ನೀರು ಸಂಗ್ರಹಿಸಿ ರಾಜ್ಯದ 180 ಕ್ಷೇತ್ರಗಳಲ್ಲಿ ರಥಯಾತ್ರೆ ಸಂಚರಿಸಲಿದೆ. ಜಲಮೂಲಗಳನ್ನು ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿಟ್ಟು ಪೂಜೆ ಸಲ್ಲಿಸಲಾಗುವುದು, ನಂತರ ಬೃಹತ್ ಸಮಾವೇಶ ನಡೆಯಲಿದೆ ಎಂದರು. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬಹುಮತ ಬರಲಿಲ್ಲ, ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರೂಪಿಸಿದಾಗ ರಾಜ್ಯದ ರೈತರ 25,000 ಕೋಟಿ ರೂಪಾಯಿ ಸಾಲಮನ್ನಾ ಮಾಡುವ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ 5 ಲಕ್ಷ ಕೋಟಿ ಅನುದಾನ ನೀಡುವ ಮೂಲಕ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದು ಎಂದರು. ಚಾಲನೆ ನೀಡುವುದಕ್ಕೆ 23 ಚುನಾವಣೆಯಲ್ಲಿ ಕರ್ನಾಟಕದ ಜನ ಆಶೀರ್ವಾದ ಮಾಡಿ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಕೊಟ್ಟರೆ 5 ಲಕ್ಷ ಕೋಟಿ ರೂಪಾಯಿಗಳನ್ನ ವ್ಯಯ ಮಾಡಿ ನೆನೆಗುದಿಗೆ ಬಿದ್ದಿರುವ ಎಲ್ಲ ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ಜಾರಿ ಮಾಡಿ ಪ್ರತಿಯೊಬ್ಬ ರೈತನ ಹೊಲಕ್ಕೆ ಕೊಟ್ಟು ಬದುಕು ಕಟ್ಟುವ ನಿರ್ಧಾರ ನಮ್ಮ ಪಕ್ಷದ ನಾಯಕರದು. ಆ ಹಿನ್ನೆಲೆಯಲ್ಲಿ ಇವತ್ತು ಜನತಾ ಜಲಧಾರೆ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಆದರೆ ಕೆಲವರು ಚುನಾವಣೆ ಗಿಮಿಕ್ ಅಂತ ಹೇಳ್ತಾರೆ. ಚುನಾವಣೆ ಗಿಮಿಕ್ ಅಲ್ಲ ಇದು, ಚುನಾವಣೆಯಲ್ಲಿ ಆಶೀರ್ವಾದ ಕೇಳಕ್ ಬಂದಿರೋದು. ನಾವು 23 ಚುನಾವಣೆಯಲ್ಲಿ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಸಮ್ಮಿಶ್ರ ಸರ್ಕಾರ ಬಂತು. ಅವರು ಎಷ್ಟೇ ತಾಪತ್ರಯಗಳನ್ನು ಕೊಟ್ಟರು ಅವರು ಎಲ್ಲಾ ಭಾಗ್ಯಗಳನ್ನು ಮುಂದುವರಿಸಬೇಕಂತ ಹೇಳಿ ಯಾವುದೇ ಕಾರಣಕ್ಕೆ ಕುಮಾರಸ್ವಾಮಿಯವರು ರೈತರ ಸಾಲ ಮನ್ನಾ ಮಾಡಬಾರದು ಅನ್ನುವ ಎಲ್ಲ ತೊಂದರೆಗಳನ್ನು ಕಾಂಗ್ರೆಸ್ನವರು ಕೊಟ್ಟರೂ ಕೂಡ ದೇಶದ ಇತಿಹಾಸದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು, ಪ್ರೈವೇಟ್ ಬ್ಯಾಂಕು, ಸೊಸೈಟಿಗಳ 25,000 ಕೋಟಿ ಸಾಲ ಮನ್ನಾ ಮಾಡಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ. ನಾವು ಏನನ್ನ ಹೇಳಿದ್ದೇವೆ ಅದನ್ನ ಮಾಡ್ತೇವೆ. ಈ ಸಾರಿ ನೀವು ಅವಕಾಶ ಕೊಟ್ರೆ ನಿಮ್ಮ ಹೊಲಗಳಿಗೆ ನೀರು ಕೊಡಬೇಕು. ನಾವು ಅವತ್ತು ಹೇಳಿದ್ವಿ ಸಾಲ ಮನ್ನಾ ಶಾಶ್ವತ ಪರಿಹಾರ ಅಲ್ಲ. ಈ ದೇಶದ ರೈತರಿಗೆ ಕೊಡಿ, ನೀರು ಕೊಡಿ, ಕ್ವಾಲಿಟಿ ಕರೆಂಟ್ ಕೊಡಿ, ಬೆಳೆದಂತ ಬೆಲೆಗೆ ವೈಜ್ಞಾನಿಕ ಬೆಲೆ ಕೊಡಿ. ಜಗತ್ತಿಗೆ ಅನ್ನಾಗ್ತಾನೆ ಈ ಭಾರತ ದೇಶ ರೈತ. ಅದನ್ನ ಮಾಡೋದಕ್ಕೆ ಈಗ ಮತ್ತೆ ನೀವು ಸಾಲಗಾರರಾಗಬಾರದು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅನ್ನೋದಕ್ಕೆ ಮೊದಲು ನೀರು ಕೊಡುವ ಸಂಕಲ್ಪ ಮಾಡಿದ್ದೇವೆ. ಇದಾದ ಮೇಲೆ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡೋದನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ರೂಪಿಸಿ ರಾಜ್ಯದ 180 ಕ್ಷೇತ್ರಗಳಲ್ಲಿ 15 ವಾಹನಗಳಿಂದ 15 ಮೂಲ ನದಿಗಳಲ್ಲಿ ಗಂಗೆಗೆ ಪೂಜೆಯನ್ನ ಮಾಡಿ ನಾವು ಈ ನೀರನ್ನು ತಂದಿದ್ದೇವೆ. ನಮ್ಮ ಜೀವನದ ಒಡನಾಡಿ, ನಮ್ಮ ಬದುಕಿಗೆ ಆಸರೆಯಾಗಿರುವ ತುಂಗಭದ್ರೆಯಲ್ಲಿ ನಾನು ನಮ್ಮ ಎಲ್ಲ ಶಾಸಕರು ಸೇರಿ ತುಂಗಭದ್ರಾ ಡ್ಯಾಮಿನಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಈ ಜಲವನ್ನ ಇಲ್ಲಿ ನಿಮ್ಮ ಜೊತೆಯಲ್ಲಿರುವ ರಥಕ್ಕೆ ತುಂಬಿ ಇವತ್ತು 4 ಜಿಲ್ಲೆಗಳಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ತದನಂತರ ಹೊಸದಾಗಿ ಆಗಿರುವ ವಿಜಯನಗರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮೂಲಕ ಹೋಗ್ತದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ.
ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಭೂಪಾಲ್ ನಾಡಗೌಡ, ಬಿ ಹರ್ಷ, ನಾಗೇಶ್, ವೆಂಕಟೇಶ್ ನಂಜಲ್ದಿನಿ, ಅಭಿಷೇಕ್ ನಾಡಗೌಡ, ಧರ್ಮನಗೌಡ ಮಲ್ಕಾಪುರ, ವೆಂಕೋಬಣ್ಣ, ಅಶೋಕ್ ಉಮ್ಲೂಟಿ, ನದೀಮುಲ್ಲಾ, ಚಂದ್ರಶೇಖರ್ ಮೈಲಾರ್, ದಾಸರಿ ಸತ್ಯನಾರಾಯಣ, ಸೈಯದ್ ಆಸಿಫ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು.